ಸುರ ಗಂಧರ್ವ ನಾಯಕ ಶತ್ರು ಶೇಷ ವಿಧ್ವಂಸಕ ಸ್ವರ್ಗಾಧಿಪತಿ ಮಹೇಂದ್ರನಿಗೆ ಸುರ ಮಹೇಂದ್ರನಿಗೆ ಬಹುಬಲ ಬಹುಬಲ We'll be right back.
ಸುರನ ಗಂಭೀರ ಸುರ ಸಾಮ್ರಾಜ್ಯದ ಘನ ಗಂಭೀರ ಸುರ ಸಾಮ್ರಾಜ್ಯದ ನೆರವೈ ಸಚಿವ ಅರಸನಿಗೆ ಆಧಾರು ಸಾಟಿ ಭಸ್ಮವಾಗಿದೆ ಕಂದ ಸಂಭ್ರಮ
ಈ ದಿಕ್ಪಾಲಕರ ಆಶಯ ಅರಸನ ಹಣತೆಗೆ ಅನವರದ ಶಿರವಾಗಿ ನಡೆಯುವು. ಲೋಕ ಲೋಕಗಳ ಪಾಲನೆ, ಸತ್ಯ ಧರ್ಮಗಳ ರಕ್ಷಣೆ, ದಾನವಾಂತಕ ಶ್ರೀಹರಿಯ ಆರಾಧನೆ ನಿರಂತರವಾಗಿ ನಡೆಯುತ್ತಿದೆ ಸುರರಾಜನೇ. ನಿಮ್ಮೆಲ್ಲರ ಪ್ರೀತಿಗೆ ಮೆಚ್ಚಿದನು. ನಿಮ್ಮಂತಹ ಪರಾಕ್ರಮಿಗಳ ಬೆಂಬಲವನ್ನು ಪಡೆದಿರುವ ನನಗೆ ಸರಿಸಾಟಿಯಾಗಿರಲಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು ಅವನಾವನಿರುವನು ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸು. ನಿಮಗೆಲ್ಲರಿಗೂ ಮಂಗಳವಾಗಲಿ. ಮಹೇಂದ್ರ ಆಪತ್ತು ಆಪತ್ತು. ಏಕೆ ಪೂಜ್ಯರೇ ಇಷ್ಟೊಂದು ಅವಸರ? ಅಯ್ಯ ವಿಶೇಷವೇನಾದರೂ ಉಂಟೆ? ಅಯ್ಯ ಮಹೇಂದ್ರ, ಹಿರಣ್ಯಕಶಿಪುವು ತಪಸ್ಸು ಮಾಡುತ್ತಿದ್ದಾನೆ. ಏನು? ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿರುವನೆ? ಹೊರಪಡೆದೆಂದ್ರೆ ಮುಗಿಯಿತು. ನೇರವಾಗಿ ಇಲ್ಲಿಗೆ ದಾಳಿ ಮಾಡುತ್ತಾರೆ. ದಾಳಿ ಮಾಡಿದರೇನಂತೆ? ಅವರಿಗೆ ಭಯಪಡುವರು ಯಾರು? ನಮಗೂ ಬಲವಿದೆ. ಭಯ ಅಯ್ಯ, ಭಯ ಪಡಲು ನಾವು ಏಡಿಗಳಲ್ಲ, ದಿಟ್ಟದೆ ಪಟ್ಟುಗಾರರಾದ ಅಮರರು. ಅಯ್ಯ ಇಂದ್ರಾದಿ ದೇವತೆಗಳೇ, ಈಗ ನಾನು ಹೇಳುವ ವಿಷಯವನ್ನು ಸಾವಧಾನವಾಗಿ ಕೇಳಿ. ಹಿರಣ್ಯಕಶ್ಯಪು ಗರ್ಭವತಿಯಾದ ತನ್ನ ಪತ್ನಿಯನ್ನು ಸಂತೈಸಿ ತನಗೆ ಮರಣವೇ ಬಾರದಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ತಪಸ್ಸು ಮುಗಿಯುವವರೆಗೂ ಚಿಂತಿಸಬೇಕಾಗಿಲ್ಲ. ಆಮೇಲೆ ಅದೋ ಗತಿ, ಅದನ್ನು ತಿಳಿಸಲೆಂದೇ ನಾನಿಲ್ಲಿಗೆ ಬಂದಿದ್ದು. ಹೇಗಾದರಾಗಲಿ ಎಂತಾದರಾಗಲಿ, ಆ ದೈತ್ಯ ದಾನವರಿಂದ ಬರುವ ಕಷ್ಟಗಳನ್ನು ತಪ್ಪಿಸಿ ಪೂಜ್ಯರೇ. ನಾರಾಯಣ ನಾರಾಯಣ, ಏನು ಮಾಡುವುದು? ವಾಯು ವರುಣ ಅಗ್ನಿದೇವರುಗಳೇ, ಈಗ ನಿಮ್ಮ ಪರಾಕ್ರಮವನ್ನು ತೋರಿಸಿ ಆ ದೈತ್ಯ ದಾನವನ ತಪೋಭಂಗ ಮಾಡಿದರೆ ನಿಮ್ಮೆಲ್ಲರಿಗೂ ಅವನ ಕಾಟ ತಪ್ಪುತ್ತದೆ, ಇಲ್ಲವಾದರೆ ನೀವೆಲ್ಲರೂ ಅವನ ಅಧೀನದಲ್ಲಿರಬೇಕಾಗುತ್ತದೆ. ಆಮೇಲೆ ನಿಮಗಳ ಗತಿ ಅದೋ ಗತಿ. ನಾರಾಯಣ 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 ನಾರಾಯಣ. ಇಲ್ಲ ಇಲ್ಲ, ಆ ದೈತ್ಯರ ತಪೋಭಂಗವಾಗಲೇಬೇಕು. ಇಲ್ಲಂತ ಮೇರೆ ನೀವೀಗಲೇ ಆ ಕಶ್ಯಪದಾನವನ್ನು ತಪಸ್ಸು ಮಾಡುವ ಸ್ಥಳಕ್ಕೆ ಹೋಗಿ ಅವನ ತಪೋ ಭಂಗ ಮಾಡಿ ಬನ್ನಿ. ದಿಕ್ಪಾಲಕರೇ, ನೀವು ಇನ್ನು ನಿಶ್ಚಿಂತರಾಗಿರಿ, ನಾನೀಗಲೇ ಶೋಣಿತಾಪುರಕ್ಕೆ ಹೋಗಿ ಬೆಳೆಯುತ್ತಿರುವ ಆ ದೈತ್ಯನ ಕುಡಿಯನ್ನು ಚೂಟಿ ಬರುತ್ತೇನೆ. ಅಷ್ಟ ದಿಕ್ಪಾಲಕರ ಅಧಿನಾಯಕ ಸುರ ಸರ್ವಾಧಿಕಾರಕ ಭಂಡರೆದೆಯ ಬಿಸಿರಕ್ತ ಕುಡಿಯುವ ವಜ್ರಾಯುಧ ನಾಯಕ, ಇಂದು ಶತ್ರುಶೇಷ ನಿಶೇಷಕ, ಕಯಾದು ಕಶ್ಯಪ ಕುಡಿಯನ್ನು ಕಣ್ಬಿಡಿಸಿ ಅಸುರ ನಾಯಕನಿಗೆ ವಿಷದ ಹಾಲು ನೆರೆದು ಪೋಷಿಸಬೇಕೆಂದಿರುವಯ್ಯ. ಸುರಗಂಧರ್ವರಿಗೆ ಕುಟಾರ ಪ್ರಾಯವಾಗಿರುವ ನಿನ್ನ ವಂಶದ ಕುಡಿಯನ್ನು ಕಣ್ಬಿಡುವ ಮುನ್ನವೇ ಕೈಲಾಸಕ್ಕೆ ಸೇರಿಸಿ ಪತಿ ಪತ್ನಿಯರಿಬ್ಬರನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಅಂತರಂಗದಲ್ಲಿ ಬಹಿರಂಗದಲ್ಲಿ ವಿಲ ವಿಲನೆ ವಾಗ್ದಾಡಿಸಿದವನರೆ ನಾನು ಸಚಿ ಅರಸನೇ ಅಲ್ಲ,
ಸಜ್ಜೆ ರಸನೆ ಅಲ್ಲ, ಅಮರ ಲೋಕದ ಅಧಿಪತಿಯೇ ಅಲ್ಲ. ಕಡು ಚಲದಿ ಬಿಗಿ ದೇಶವೇ ನಾ ಸದ ಬಡವೆ ದು